ಹಿಂದುತ್ವ ಯಾರ ಸ್ವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಪ್ರಮೋದ್ ಮುತಾಲಿಕ್ ಅವರು ಇಷ್ಟು ವಿವಾದವನ್ನು ನೋಡಿದ ನಂತರ ಅನ್ಸೋದು ಪೇಜಾವರರ ಗೌರವವನ್ನು ಎಲ್ಲರೂ ಸೇರ್ಕೊಂಡು ಬೀದಿಗೆ ತಂದುಬಿಟ್ರಿ ಅಂತ. ನಮ್ಮ ಗೌರವ ಮುಸಲ್ಮಾನರ ಗೌರವ ಅದು ಹೇಳಿ ಜೊತೆಯಲ್ಲೇ ಬರ್ತೀನಿ ಸರ್ ಇಲ್ಲಿ ಬರ್ತೀನಿ. ಅಲ್ಲ ಒಂದು ನಿಮಿಷ ಅಲ್ಲ ಸರ್ ಒಂದು ನಿಮಿಷ ಅವ್ರಿಗೊಂದು ಮಾತು ಹೇಳಿ ಬಂದ್ಬಿಡ್ತೀನಿ. ಹೋಸ್ಟ್ ಅಂತ ಆ ಸ್ಟಾರ್ ಕೂಟದಲ್ಲಿ ಇದ್ದ ಸರ್ ಬರ್ತೀನಿ. ರೈ ಮುಚ್ಚಲ ಅವರು ಒಂದೇ ನಿಮಿಷ ಪ್ಲೀಸ್ ಬಿ ಕಾಮ್. ಅಲ್ಲ ನನಗೆ ಅವಕಾಶ ಕೊಡಲೇ ಇಲ್ಲ ಆವಾಗ. ಇಲ್ಲ ಖಂಡಿತವಾಗಿಯೂ ಸರ್ ಖಂಡಿತವಾಗಿಯೂ ತಮಗೆ ಅವಕಾಶ ಇದ್ದೇ ಈ ಪ್ಯಾನೆಲಲ್ಲಿ. ಈ ಇಫ್ತಾರ್ ಕೂಟವನ್ನು ಹೋಸ್ಟ್ ಮಾಡಿದಂಥವರು ಪೇಜಾವರ ಶ್ರೀಗಳು. ನಿಜ ಅವರು ಗಂಜಲದಿಂದ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಬೆಂಬಲಿಸಿ ಸ್ವಾಗತಿಸ್ತಾನೆ. ಅವರು ಮಾತ್ರ ಸ್ವಾಗತಿಸಿದ್ದಾರೆ, ಆದರೆ ಪೂರ್ತಿ ಪ್ರಕ್ರಿಯೆ ನಡೀತಾ ಇರೋದು ಮುಸಲ್ಮಾನರಿಗೆ. ಪ್ರಮೋದ್ ಮುತಾಲಿಕ್ ಅವರೇ, ಪೇಜಾವರ ಶ್ರೀಗಳ ಗೌರವ ಬೀದಿಗೆ ಬಂದ್ಬಿಡ್ತು, ಯಾರು ಒಪ್ತಿಲ್ಲ ಅವ್ರನ್ನ ಅಂತ. ಇಲ್ಲ ಇಲ್ಲ, ನಾನು ಹೇಳೋದು ಯಾರೋ ಒಬ್ರಿಬ್ರು ಹೇಳಿದ ತಕ್ಷಣ ಅವ್ರ ಗೌರವ ಕಡಿಮೆ ಆಗುತ್ತೆ ಅಂತನ್ನುವಂಥದ್ದು ಈ ಸಾಧ್ಯನೇ ಇಲ್ಲ. ಒಂದು ಒಂದು ದೊಡ್ಡ ವಿದ್ವಾನ್ರು, ರಾಷ್ಟ್ರೀಯ ಸಂತರು, ಇಡೀ ದೇಶಕ್ಕೆ ಮಾರ್ಗದರ್ಶಕರು ಆದಂಥವರು, ಇನ್ಯಾರೋ ಏನೋ ಹೇಳಿದ ತಕ್ಷಣ ಅದು ಸಾಧ್ಯನೇ ಇಲ್ಲ. ಪ್ರಮೋದ್ ಮುತಾಲಿಕನ ಸಹಿತ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ಹೇಳ್ತಾ ಇದ್ದೀನಿ, ಅವರ ಆ ಘಟನೆಗೆ ಮಾತ್ರ ವಿರೋಧ ಇದೆ ವಿನಃ ಅಂಥ ವ್ಯಕ್ತಿ, ಅಂಥ ಮಹಾನ್ ವ್ಯಕ್ತಿಗೆ ನಾನು ವಿರೋಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವುದೂ ಮೂಲೆಯಲ್ಲೂ ಕೂಡ ನಾನಿಲ್ಲ, ಅವರು ಆಲದ ಮರ ಆದರೆ ನಾನು ಒಂದು ಎಲೆ ಅಂತ ಹೇಳ್ತಾ ಬಂದಿದ್ದೀನಿ. ಸೊ ಅಂಥ ವಿದ್ವಾನರಿಗೆ ನಾವು ಅಪಮಾನ ಮಾಡೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ, ಆಗೋದೂ ಇಲ್ಲ. ಇನ್ನು ಇವರು ಹೇಳ್ತಾ ಇರುವಂತ ಗಂಜಲ ಅಂತನ್ನುವಂಥದ್ದು ಸೃಷ್ಟಿ ಮಾಡಿದ್ದಾರೆ. ಅವರೇ ಒಪ್ಪಿಲ್ಲ ಅದನ್ನ, ಸೃಷ್ಟಿ ಮಾಡಿದ್ದಾರೆ. ದಯವಿಟ್ಟು ನೀವು ಹೇಳಿದ ಮಾತನ್ನೇ ನೀವ್ ಯಾಕೆ ಹಿಂದೆ ಇದ್ ಮಾಡ್ತಾ ಇದ್ದಾರೆ. ನೀವು ಸ್ಪಷ್ಟವಾಗಿ ಹೇಳಿದ್ರ ಗಂಜಲದಿಂದ ಮಾಡ್ಬೇಕು ಅಂತ. ಇಲ್ಲ ನಾನು ಹೇಳಿಲ್ಲ. ಆಯ್ತು ಬಿಡಿ, ಎಲ್ಲಿ ಎಲ್ಲದ್ರಲ್ಲೂ ರೆಕಾರ್ಡ್ ಆಗಿದೆ. ನಿಮ್ ಜನ ಎಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಹೋಗಿ ಹೋಗಿ ಮಾತ್ರ ನಾನು ವಿರೋಧ ಮಾಡ್ತಾಯ್ತು. ನಿಮ್ಮಿಂದಾನೆ ಅದೆಲ್ಲ ಆಗಿದ್ದು, ಇಷ್ಟೂನು ಮುಸಲ್ಮಾನ ಬಹುಮಾನ ಆಗಿದ್ದು ನಿಮ್ಮಿಂದಾನೆ. ಇಫ್ತಾರ್ ಕೂಟ ಹಾಳಾಗಿದ್ದು ನಿಮ್ಮಿಂದಾನೆ. ಆಯ್ತು, ಅದು ಬಹಳ ಒಳ್ಳೇದು. ನಾನು ಹೇಳಿದ್ರೆ ಹಾಗೇನಾದ್ರೂ ಆಗಿದ್ರೆ ಬಹಳ ಒಳ್ಳೇದು. ಒಳ್ಳೇದು ನಾನು ಹೇಳೋದು, ಇವತ್ತು ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಆ ಘಟನೆ ಮಾಡಿದ್ದು ನಾನು ಆಕ್ಷೇಪ ಇದೆ. ನಮಗೆ ಅವಮಾನ ಆಗಿದೆ. 25 ಕೋಟಿ ಮುಸಲ್ಮಾನರಿಗೆ ಬೇಸರ ಮಾಡಿರೋದು. ಬೇಸರ ದೇವಸ್ಥಾನದಲ್ಲಿ, ಇವತ್ತು ಗೋಪಾಲಕನ ದೇವಸ್ಥಾನದಲ್ಲಿ ಗೋಭಕ್ಷಕರನ್ನ ರೈತ ಮಾರ್ದೆ ಇರ್ದಂಗ ಮಾಡಿ ನಮ್ಗೆ ನಮ್ಮ ಆಹಾರಕ್ಕೆ ಇವ್ರಿಗೆ ಪೆಟ್ಟು ಕೊಡೋದಕ್ಕೆ, ನಮ್ಮ ಆಹಾರಕ್ಕೆ ಅವಮಾನ ಮಾಡೋದಕ್ಕೆ, ಆ ಗಂಜಲದಿಂದ ತೊಳೆಯೋದಕ್ಕೆ ಇವ್ರು ಯಾರು? ನಮ್ಗೆ ಗೋಭಕ್ಷರ ಅಂತ ಆರಂಭದಿಂದಲೂ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರುವಂತದ್ದು, ಗೋಪಾಲಕನಾದಂತಹ ಗೋವುಗಳನ್ನ ಪ್ರೀತಿಸಿದಂತಹ ಶ್ರೀಕೃಷ್ಣನ ಮಂದಿರದೊಳಕ್ಕೆ ಗೋಭಕ್ಷಕರನ್ನ ಬಿಟ್ಕೊಂಡ್ರಿ ಅಂತ. ಸರ್, ಅದಕ್ಕಿಂತ ಮೊದಲು ಇವತ್ತು ಘಟನೆ ನಡೆದು 10 ದಿವಸ ಆಗಿದೆ. ಇವತ್ತು ಹಿಂದೂಗಳು ಮುಸಲ್ಮಾನರು ಪರಸ್ಪರ ಮುಖ ನೋಡ್ತಾ ಇರಲಿಲ್ಲ. ಈ 10 ದಿವಸದಲ್ಲಿ ಕರಾವಳಿ ಭಾಗ ಶಾಂತವಾಗಿದೆ ಆ ಒಂದು ಕಾರ್ಯಕ್ರಮದಿಂದ. ನೀವು ನೋಡಿ ಫೇಸ್ಬುಕ್ಕಲ್ಲಿ ಇವತ್ತು ಹಿಂದೂ ಧರ್ಮೀಯರನ್ನು ದ್ವೇಷ ಮಾಡ್ತಾ ಇದ್ದಂಥ ಒಂದು ವರ್ಗ ಇತ್ತು, ಮುಸ್ಲಿಂ ವರ್ಗ. ಆ ವರ್ಗ ಕೂಡ ಇವತ್ತು ಫೇಸ್ಬುಕ್ಕಲ್ಲಿ ಸ್ವಾಮೀಜಿಯವರ ಗುಣಗಾನ ಮಾಡ್ತಾ ಇದ್ದಾರೆ. ಹಿಂದೂಗಳಿಗೆ
ವರ್ಗ ಇತ್ತು ಅಂತಿದ್ದಾರೆ, ಒಂದು ವರ್ಗ ಇರೋದು ಹೌದು, ಒಂದು ವರ್ಗ ಇರೋದು ಮುಸ್ಲಿಮರನ್ನ ದ್ವೇಷಿಸುವಂತ ಬಹಳ ಕೆಲವು ಎಲ್ಲಾ ಕಾರಣಗಳಿಗಾಗಿ ಮುಸ್ಲಿಮರನ್ನ ದ್ವೇಷಿಸುವಂತ ಒಂದು ವರ್ಗ ಇದೆ, ಹಾಗೆ ಮುಸಲ್ಮಾನರ ಒಂದು ವರ್ಗ ಇದೆ, ಮುಸ್ಲಿಮರ ಒಂದು ವರ್ಗ ಇದೆ, ಅದನ್ನ ರಹಿ ಮುಚ್ಚಲಾರ ಎಲ್ಲಾ ಮುಸಲ್ಮಾನರ ಹಾಗೆ ಪದನೇ ಯಾವ ರೀತಿ ಸೌಹಾರ್ದ ಐತೆ ಅಂತ ಒಂದು ಚರ್ಚೆ ಮಾಡ್ತಾ ಕೆಲವರು ಮಾತ್ರ ಅಂತ ಹೇಳಿ ಎಲ್ಲರ ಮೇಲೆ ಯಾಕ್ರಿ ಹಾಕ್ತೀರಾ ನೀವು, ಎಲ್ಲರ ಹಣೆಗೆ ಯಾಕ್ರಿ ಕಟ್ತೀರಾ ನೋಡಿ, ದ್ವೇಷಿಸೋ ವರ್ಗ ಅಂತ ಯಾರು ದ್ವೇಷಿಸ್ತಾರೆ, ಅವ್ರ ಜೊತೆಲಿ ಊಟ ಮಾಡ್ತಾರೆ, ಅವ್ರ ಜೊತೆಲಿ ಬಾಳ್ತಾರೆ, ಬದುಕ್ತಾರೆ, ಅವ್ರ ಜೊತೆಲಿ ಬದುಕ್ತಾರೆ, ಎಂತ ಹೇಳ್ತಾರೆ ದ್ವೇಷ ಅಂತ, ಒಂದು ವರ್ಗ ಇದೆ ಅಂತ ಎರಡು ಸಮುದಾಯದ ಬಹಳ ಲೆಕ್ಕಕ್ಕಿಲ್ಲದಷ್ಟು ವರ್ಗ, ಅದೊಂದು ವರ್ಗ ತಾನೆ ಮಟ್ಟ ಆಗ್ಬೇಕು, ನಾವು ನೀವು ವರ್ಗ ತಾನೆ, ನಾವು ಮಟ್ಟ ಆಗ್ಬೇಕು, ನೀವು ಮಟ್ಟ ಆಗ್ಬೇಕು, ಕಾನೂನು ಮಟ್ಟ ಆಗ್ಬೇಕು ಅಂತ ಅವ್ರು ಪಟ್ಟಾನ ಎಲ್ರಿಗೂ ಕಟ್ಟಕ್ಕೆ ನೀವೇ ಅವರೇ ಶಫೀಕ್ ಸಾಹೇಬ್ ಅವರೇ ಒಳ್ಳೆ ಮನೆಯವರಿಗೆ ಅವರನ್ನು ಮಾತಾಡೋದು ಬಿಡೋದಿಲ್ಲ ಅಂತ ನಿರ್ಧಾರ ಮಾಡ್ತಾಳಿ, ತಪ್ಪಾಗಿ ಯಾಕೆ ಹೇಳ್ತಾರೆ ಸ್ವಾಮಿ, ಎರಡು ಸಮುದಾಯದಲ್ಲಿ ಪರಸ್ಪರ ನೋಡ್ಲಿಕ್ಕೆ ಆಗದಂತ ಒಂದು ವರ್ಗ ಇದೆ, ಆ ವರ್ಗ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಒಳ್ಳೇದಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ. ಮಂಗಳೂರಲ್ಲಿ ಒಂದು ಪೇಜ್ ಇದೆ, ಆ ಪೇಜ್ ನಿರಂತರವಾಗಿ ಸಂಘ ಪರಿವಾರ ಮತ್ತವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಯಾರು ಬಂದು ಸಮಾಧಾನ ಮಾಡ್ತಾರೆ ಪೊಲೀಸ್ನವರೇ, ಮುಸ್ಲಿಂ ನಮ್ಮ ಜನ ಹತೋಟಿಗೆ ಬರೋದು ಪೊಲೀಸ್ನವರ ದೊಣ್ಣೆ ಹೇಳಿಕೆ ಹೊರತು ಕಾನೂನಿಗೆ ಹೊರತು ಯಾವ ಧರ್ಮದಿಂದಲೂ ಅಲ್ಲ, ಧರ್ಮ ಕೇವಲ ಜಗಳಗಳನ್ನ ವೈಷಮ್ಯಗಳನ್ನ ಭೇದ ಭಾವನೆಗಳನ್ನ ಬಿತ್ತುತ್ತದೆ ಹೇಳುತ್ತೋ ಜ್ಞಾನವನ್ನ ಉರ್ದು ನ್ಯೂಸ್ ಪೇಪರ್ ಅಲ್ಲಿ ಜೊತೆಲಿ ಕೂತ್ಕೊಂಡು ಊಟ ಮಾಡ್ಬೇಕು ಬೇರೆ ಬೇರೆ ಅಲ್ಲ ಅಂತ ಅಂತ ಮುಸಲ್ಮಾನರಿಗೆ ನೀವೆಲ್ಲರಿಗೂ ಪಟ್ಟ ಕಟ್ಟಕ್ ಹೋದ್ರೆ ಎಲ್ಲಿ ಹೋಗ್ಬೇಕು? ಶಫೀವುಲ್ಲ ಸಾಹೇಬ್ ಅವರೇ ಒಂದು ವರ್ಗ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಣ್ಣ ವರ್ಗ ಸ್ವಾಮಿ, ಅದ ಎರಡು ಸಣ್ಣ ವರ್ಗ ಇದ್ದಾನೆ, ಎರಡು ಮೇಲೆ ಹಾಕೋಂಗಿಲ್ಲ, ಆಯ್ತು ಆಯ್ತು, ಐದು ಮುಸಲ್ಮಾನರಿಗೆ ಹಾಕೋಂಗಿಲ್ಲ, ಸಣ್ಣ ವರ್ಗ ಸಣ್ಣ ವರ್ಗ ಪ್ರಮೋದ್ ಮುತಾಲಿಕ್ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ ಒಂದು ನಿಮಿಷ ಪ್ರಮೋದ್ ಮುತಾಲಿಕ್ ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಟ್ಟು ಮುಂದೆ ಹೋಗ್ತೀನಿ, ಪ್ರಮೋದ್ ಮುತಾಲಿಕ್ ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಟ್ಟು ಮುಂದೆ ಹೋಗ್ತೀನಿ. ಪಂಚಗವ್ಯದಿಂದ ಮಠವನ್ನ ಶುದ್ಧೀಕರಿಸಬೇಕು ಅನ್ನೋದೇ ಸಂಪೂರ್ಣವಾದ ತಪ್ಪು, ಅದು ಅವಿವೇಕ. ಅಲ್ಲೇ ಒಳ್ಳೆಯ ಜನ ಇರುವಾಗ, ಒಳ್ಳೆಯ ಮನೋಭಾವ ಇರುವಾಗ ಇಂಥ ಮಾತುಗಳನ್ನೆಲ್ಲ ಆಡಬಾರ್ದು. ಯಾವ ಶುದ್ಧೀಕರಣವಾಗಿಲ್ಲ ಸರ್, ಇದು ಶುದ್ಧ ಸುಳ್ಳನ್ನ ಇವರು ಹೇಳ್ತಾ ಇದ್ದಾರೆ. ಸರ್ಕಾರಿ ಸರ್ಕಾರಿ ಕೆಲಸ, ಸರ್ಕಾರಿ ದೇವರ ಭವನ, ಯಾರೋ ಬಂದ್ರು ಅದಕ್ಕೆ ಬೇರೆ ಕಡೆ ಕೊಳಕ್ ಹಾಕ್ತಾ ಇದ್ದೀರಿ. ಆದ್ರಿಂದ ಪಂಚಗವ್ಯ ವಿಷಯ ಬಿಡ್ಬೇಕು, ಗಂಜಲದ ವಿಷಯ ಬಿಡ್ಬೇಕು, ಮನಸ್ಸನ್ನ ಗೊಂದಲ ಮಾಡ್ಕೋಬೇಡಿ. ಈ ಮನಸ್ಸಿನಿಂದ ಒಂದೇ ನಿಮಿಷ ಭಗವಾನ್ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ ತಮಗೆ? ನಮ್ಮ ಮನಸ್ಸಿಗೆ ಒಪ್ಪದಂತ ಒಂದು ಕೆಲಸ ನಡೆದಾಗ ಅದನ್ನ ವಿರೋಧಿಸೋದಕ್ಕೆ ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನ ಕಂಡುಕೊಳ್ತಾರೆ. ಕೆಲವರಿಗೆ ಕೃಷ್ಣನ ಪ್ರಾಂಗಣದಲ್ಲಿ ನಮಾಜ್ ಆಗಿದ್ದು ಇಷ್ಟ ಆಗಿಲ್ಲ, ಅವರು ಗಂಜಲದ ಮೂಲಕ ಶುದ್ಧೀಕರಿಸಬೇಕು ಅಂತಾರೆ. ಕೇಂದ್ರ ಸರ್ಕಾರ ಜಾನುವಾರು ನಿಷೇಧ ಕಾಯ್ದೆಯನ್ನ, ಜಾನುವಾರು ಮಾರಾಟ ನಿಯಂತ್ರಣ ಕಾಯ್ದೆಯನ್ನ ತರೋದು ಕೊರಟಿರೋದು ತಮ್ಮ ಮನಸ್ಸಿಗೆ ಇಷ್ಟ ಆಗಿಲ್ಲ. ತಾವು ವೇದಿಕೆಯ ಮೇಲೆ ಗೋಮಾಂಸ ತಿನ್ನುವ ಮೂಲಕ ಪ್ರತಿಭಟಿಸ್ತೀನಿ ಅಂತೀರಿ, ಅವರವರ ಪ್ರತಿಭಟನೆಯ ಮಾರ್ಗಗಳು, ಅವರವರ ನಿರ್ಧಾರ, ಅದನ್ನ ಖಂಡಿಸುವಂತ ಸ್ವಾಗತಿಸುವಂತ ಎಲ್ಲ ಅಧಿಕಾರ ಈ ಸಮಾಜಕ್ಕಿದೆ, ಒಪ್ಕೊಳ್ತೀರಾ? ಇದೆ ಅದೇ, ಅದು ಯಾವುದುವೇ ಈ ದೇಶದ ವಿರುದ್ಧ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿರಬಾರ್ದು. ನಾವ್ಯಾವುದು ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸವನ್ನು ಮಾಡಿಲ್ಲ, ನಾವು ಸರಿಯಾದ ಕೆಲಸವನ್ನೇ ಮಾಡಿದ್ದೇವೆ. ಈ ರೀತಿ ಜನರಲ್ಲಿ ತಪ್ಪು ಭಾವನೆಯನ್ನು ಹರಡಿ ಜನರಲ್ಲಿ ವೈಷಮ್ಯವನ್ನು ತರ್ತಕ್ಕಂಥ
ಶ್ರೀರಾಮ ಸೇನೆಯವರ ತಪ್ಪಿತಸ್ತ್ರ ಹೊರತು ಸ್ವಾಮೀಜಿ ಅಲ್ಲ ಸ್ವಾಮೀಜಿ ಮಾಡಿದ ವೇದಿಕೆಯ ಮೇಲೆ ಗೋಮಾಂಸ ತಿನ್ನುವ ಮೂಲಕ ನಾನು ಸಂವಿಧಾನವನ್ನ ಉಲ್ಲಂಘಿಸಿಲ್ಲ ಅಂತ ಹೇಳಬೇಡಿ ದಯವಿಟ್ಟು ಮಾತು ಮಾತಿಗೂ ಸಂವಿಧಾನವನ್ನ ಎಳೆದು ತರಬೇಡಿ ಸಂವಿಧಾನವನ್ನ ಎಳೆದು ತರಬೇಡಿ ತಾವು ವಾಲ್ಮೀಕಿ ರಾಮಾಯಣದ ಪ್ರಕಾರ ಭೇದ ಭಾವನೆಯನ್ನು ಅನುಸರಿಸುತ್ತವನು ಅವನು ಅಲ್ಲಿ ಇರತಕ್ಕಂತ ಭಗವಾನವರೇ ಶೂದ್ರನ ತಲೆ ಕತ್ತರಿಸಾಕ್ತಾನೆ ಭೇದ ಭಾವನೆಯ ಪ್ರತೀಕ ಆ ಭೇದ ಭಾವನೆಯ ಪ್ರತೀಕವಾಗಿರತಕ್ಕಂತ ಒಂದು ಸೇನೆಯ ಪ್ರತಿನಿಧಿಯಾಗಿ ಮುತಾಲಿಕ್ ಅವರು ಇದ್ದಾರೆ ಅವರಲ್ಲೂ ಭೇದ ಭಾವನೆ ತುಂಬಿ ತುಳಿತಾ ಇದೆ ಅವರಲ್ಲಿ ಸೌಹಾರ್ದತೆ ಇಲ್ಲ ಸಾಮರಸ್ಯ ಇಲ್ಲ ವಿರೋಧ ಮಾಡ್ತಾ ಇದ್ದಾರೆ ನೀವು ಯಾವ ಹಿಂದುಳಿದವರ ಬಗ್ಗೆ ನೀವು ಕಳಕಳಿ ನೀವು ವೇದನೆ ತೋರಿಸ್ತಾ ಇದ್ದೀರಲ್ಲ ಢೋಂಗಿ ಕಳಕಳಿ ತೋರಿಸ್ತಾ ಇದ್ದೀರಲ್ಲ ಇವತ್ತು ವಾಲ್ಮೀಕಿಗೆ ಅಪಮಾನ ಮಾಡ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣ ಪ್ರಸಿದ್ಧವಾದಂತ ಜಗತ್ತಿನಲ್ಲೇ ಪ್ರಸಿದ್ಧವಾದಂತ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ತಪ್ಪು ಬರೆಯಕ್ಕೆ ಸಾಧ್ಯವೇ ಇಲ್ಲ ವಾಲ್ಮೀಕಿ ಬಗ್ಗೆ ಅಪಮಾನ ಮಾಡಿದ್ರೆ ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ವಾಲ್ಮೀಕಿಗೆ ಅಪಮಾನ ಮಾಡ್ತಾ ಇದ್ರು ನೀವು ಹಿಂದುಳಿದ ವಾಲ್ಮೀಕಿಗೆ ಅಪಮಾನ ಮಾಡ್ತಾ ಇದ್ರು ನೀವು ಹಿಂದುಳಿದ ಬಗ್ಗೆ ಮಾತನಾಡಕ್ಕೆ ನಿಮಗೆ ಏನು ಅಧಿಕಾರ ಇದೆ ನೀವು 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 ದಲಿತ ವಿರೋಧಿಗಳಿದ್ದಾರೆ ನೀವು ದಲಿತ ವಿರೋಧಿಗಳಿದ್ದಾರೆ ಇವಾಗ ಇವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಹಿಂದೂಗಳ ಬಗ್ಗೆ ಮಾತಾಡೋಕೆ ನಿಮಗೆ ಏನು ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ದಲಿತ ವಿರೋಧಿಗಳಿದ್ದಾರೆ ನೀವು ರಾಮಾಯಣದ ಬಗ್ಗೆ ಉಲ್ಲೇಖ ಮಾಡುವಂತ ನಿಮಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ಇವತ್ತು ತಪಸ್ ಮಾಡ್ತಾ ಇದ್ದಾರೆ ನೀವು ಹುಡುಕನ್ನು ಹುಡುಕಿ ಇವತ್ತು ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂತದ್ದೇ ನಿಮಗೆ ಕೆಲಸ ಇದೆ ಅಂತವ ಅವನು ಹೇಳ್ತಾನೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ರೀತಿಯಾಗಿ ಇವತ್ತು ವೇದ ಉಪದೇಶ ಈ ಜಗತ್ತು ಹೊರತಾ ಇದೆ ಅದರಿಂದಲೇ ಶಾಂತಿ ಅದರಿಂದಲೇ ಸವಾಲು ಅದರಿಂದಲೇ ಈ ದೇಶದಲ್ಲಿ ಭಗವಾನ್ ಅವರ ಒಂದು ನಿಮಿಷ ಹಿಂದೂ ಧರ್ಮದಲ್ಲಿ ಇಲ್ಲ ಅದರಿಂದಲೇ ವಿವೇಕಾನಂದ ಹೇಳಿದ್ರು ವೇದಾಂತ ಬ್ರೈನ್ ಅಂಡ್ ಇಸ್ಲಾಂ ಭಗವಾನ್ ಅವರ ಒಂದು ನಿಮಿಷ ಭಗವಾನ್ ಅವರ ಒಂದು ನಿಮಿಷ ನಮಗೆ ಬೇಕಾದ ವೇದ ಅಂತಾನೆ ಹೊರತು ಈ ಜಾತಿ ವ್ಯವಸ್ಥೆ ಅಲ್ಲ ಈ ಕೊಳಕಲ್ಲ ಆದ್ದರಿಂದ ವೇದಗಳ ಕಾಲದ ನಂತರ ಉಪನಿಷತ್ತುಗಳ ಕಾಲದಲ್ಲಿ ಈ ವೇದಗಳನ್ನು ಅವರು ತಿರಸ್ಕರಿಸಿದ್ದಾರೆ ಮುಂಡಕೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಅಶೋಕ್ರೆ ಇಷ್ಟೆಲ್ಲ ಆದ ನಂತರ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ ನಾವು ಪೇಜಾವರ ಶ್ರೀಗಳನ್ನು ತುಂಬ ಗೌರವಿಸ್ತೀವಿ ನಮ್ಮ ವಿರೋಧ ಇರುವಂಥದ್ದು ಇಫ್ತಾರ್ ಕೂಟಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೀಗಿರುವಾಗ ಕೋಮು ಸೌಹಾರ್ದ ವೇದಿಕೆ ಅಂತ ಇರುವಂತಹ ತಮ್ಮ ಸಂಘಟನೆಯವರು ಯಾಕೆ ಇಫ್ತಾರ್ ಕೂಟ ಕೊಟ್ಟಿದ್ದಕ್ಕೆ ಒಂದು ಸಲ ನೀವು ಹೋಗಿ ಪೇಜಾವರ ಶ್ರೀಗಳನ್ನು ಅಭಿನಂದಿಸಿ ಬರೋದಕ್ಕಾಗೋದಿಲ್ಲ ಸರ್ ಒಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಿ ನೋಡಿ ಕೊನೆ ಪಕ್ಷ ಅವ್ರಿಗೆ ಅಷ್ಟಾದ್ರೂ ನೈತಿಕ ಬೆಂಬಲ ಸಿಗಲಿ ಅಂತ ಅಭಿನಂದಿಸಿದ್ದೇವೆ ಇದೇ ರೀತಿಯ ನಿಲುವನ್ನ ಪೇಜಾವರ ಶ್ರೀಗಳು ಮುಂದುವರಿಸಿದ್ದೇ ಆದರೆ ಮುತಾಲಿಕ್ ಅವರು ಅಸ್ಪೃಶ್ಯತೆ ಬಗ್ಗೆ ಅವ್ರು ನಿಲುವು ತೆಗೆದುಕೊಂಡಿದ್ದೇ ಆದ್ರೆ ಪೇಜಾವರ ಶ್ರೀಗಳನ್ನ ನಾವು ಸ್ವಾಗತಿಸ್ತೀವಿ ಮತ್ತು ಉಡುಪಿ ಮಠಕ್ಕೆ ಹೋಗಿ ಕೋಮಸ್ವಾದ ವೇದಿಕೆಯನ್ನು ಬೆಂಬಲಿಸ್ತೀವಿ ಕರಾವಳಿಯ ಪ್ರಕ್ಷುಬ್ಧಗೊಂಡಿರುವಂತ ಒಂದು ಮಾನಸಿಕ ವಾತಾವರಣದಲ್ಲಿ ತಿಳಿಯಾಗುವಂತ ಯಾವುದೇ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ನಾವು ಸಂಪೂರ್ಣ ಬೆಂಬಲಿಸ್ತೀವಿ ಆದ್ರೆ ಹಿಂದೆ ಮಾತ್ರ ಪ್ರಾಂಜಲವಾದಂತ ಮನಸ್ಸಿರಬೇಕು ಮತ್ತು ಈ ಇವತ್ತು ನಾವು ಏನ್ ಮಾತಾಡ್ತಾ ಇದೀವಿ ನಾವು ಧರ್ಮಗಳ ಬಗ್ಗೆ ನೋಡಿ ನೋಡಿ ಯೋಚನೆ ಮಾಡಿ ನಮ್ಮ ಭಾರತದ ಧರ್ಮಗಳಲ್ಲಿ ಈ ಯಾವ ಧರ್ಮಗಳು ಸಾಧನೆ ಮಾಡಿದಿರೋದನ್ನ ಬುದ್ಧ ಬರಬೇಕಾಯ್ತು ಬಸವಣ್ಣ ಬರಬೇಕಾಯ್ತು ಮತ್ತು ಇಡೀ ದಲಿತರಿಗೆ ಅಂಬೇಡ್ಕರ್ ಬರಬೇಕಾಯ್ತು ಧರ್ಮಗಳು ನಮ್ಮ ಬಹುತೇಕ ನಮ್ಮ ಮನುಷ್ಯರನ್ನ ನಮ್ಮ ಬಡವರನ್ನ ವಿಮೋಚನೆ ಮಾಡಲ್ಲ ಅಂತ ಹೇಳಿ ಆಯಾಯ ರಾಷ್ಟ್ರ ಬರಬೇಕಾಯ್ತು ಇದನ್ನು ಕೂಡ ಯೋಚನೆ ಮಾಡಬೇಕು ಧರ್ಮದ ಬಗ್ಗೆ ಕೇವಲ ಮಟೀಯತೆ ಮತ್ತು ಧರ್ಮೀಯ ಒಂದು ಕಟ್ಟುಪಾಡುಗಳು ಯೋಚನೆ ಮಾಡುವಂತರು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಹೀಗಾಗಿ ಈ ಒಂದು ಕೇವಲ ಬರೀ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಮಾತ್ರ ಅಲ್ಲ ನಮ್ಮ ಜನರ ಭೌತಿಕ ವಿಚಾರಗಳನ್ನು ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡಿದ್ರೆ ಮಾತ್ರ ಧಾರ್ಮಿಕ ವಿಚಾರ ಎರಡನೇದಾಗುತ್ತೆ ಧಾರ್ಮಿಕ ವಿಚಾರಗಳು ಧರ್ಮದ್ವೇಷ ಅನ್ನೋದು ಮುಂಚೂಣಿಗೆ ಬರದೆ ಎರಡನೇ ಚರ್ಚೆಯಾಗಿ ಬರೋ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕು ಪೇಜಾವರ ಶ್ರೀಗಳು
ನಿಜಕ್ಕೂ ಕರಾವಳಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಜಾತಿ ವಿನಾಶಕ್ಕೆ ಅಲ್ಲಿರುವ ಬಡವರಿಗೆ ದಲಿತರಿಗೆ ಕೊರಗರಿಗೆ ಬೇರೆ ರೀತಿಯ ಒಂದು ಹೆಜ್ಜೆ ಮುಂದೆ ಹೋದ್ರೆ ಸಂಘ ಪರಿವಾರದ ಮಾರ್ಗದರ್ಶನಕ್ಕೆ ರಾಜೀನಾಮೆ ಕೊಟ್ಟರೆ ನಿಜಕ್ಕೂ ನಾವು ಉಡುಪಿ ಮಠಕ್ಕೆ ಹೋಗಿ ಅವ್ರನ್ನ ಗ್ಯಾರಂಟಿ ಅದನ್ನ ಬೆಂಬಲಿಸ್ತೀವಿ. ಅದು ನಿಜವಾದ ಕೋಮಸವಾರ್ಥದ ಮೊದಲ ಬಹಳ ಮುಖ್ಯವಾದಂತಹ ಹೆಜ್ಜೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್ ಕೆ ಎಲ್ ಅಶೋಕ್ ಅವರೇ ಧನ್ಯವಾದ. ನಾವು ಪೇಜಾವರ ಶ್ರೀಗಳನ್ನ ಗೌರವಿಸ್ತೀವಿ, ಕಂಡೀಷನ್ ಸಪ್ಲೈ ತಾವು ಹೇಳಿದಂತಹ ಮಾತಿನ ಸಾರ. ಧನ್ಯವಾದ. ಇನ್ನೊಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ, ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.